ಸಿದ್ದರಾಮಯ್ಯ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಅವರ ಮೊಮ್ಮಗ ಧವನ್ ರಾಕೇಶ್ ಕೂಡ ತಾತನಿಗೆ ಸಾಥನ ಕೊಟ್ಟರು ಈಗ ಧವನ್ ಜೊತೆ ನಮ್ಮ ಪ್ರತಿನಿಧಿ ಸುರೇಶ್ ಚಿಟ್ಚಾಟನ ನಡೆಸಿದ್ದಾರೆ ಅವ್ರ್ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಇದ್ದಾರೆ ಇವತ್ತು ಇಡೀ ದಿನ ತಾತನ ಕ್ಯಾಂಪೇನ್ ಅಲ್ಲಿದ್ರು ಜೊತೆಗೆ ನಾಮಪತ್ರ ಸಲ್ಲಿಕೆಗೂ ಕೂಡ ಭಾಗಿಯಾಗಿದ್ದಾರೆ ಅವ್ರನ್ನ ಮಾತಾಡಿಸ್ತೀರಿ ಧವನ್ ಅವರು ಹೇಗಿದ್ರಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ರಿ ಇವತ್ತು ತಾತನ ಜೊತೆ ಏನ್ ಅನಿಸ್ತಾ ಇದೆ ಮತ್ತೆ ಖುಷಿ ಖುಷಿನೇ ಅನ್ಸತ್ತೆ ಪ್ರೀತಿ ಎಲ್ಲ ಅನ್ಸತ್ತೆ ಜನ ಇಂದ್ರೆ ಜನ ಎಲ್ಲ ನೋಡಿ ನಂಗೆ ತುಂಬಾ ತುಂಬಾ ಖುಷಿ ಈಗ ಇದು ತಾತನ ಕೊನೆಯ ಚುನಾವಣೆ ತಾತನ ಕೊನೆಯ ಚುನಾವಣೆ ನಾಮಿನೇಷನ್ಗೆ ಮೊಮ್ಮಗ ಎಂಟ್ರಿ ಆಗಿದ್ದಾನೆ ಅಂದ್ರೆ ಇದು ರಾಜಕೀಯ ಮುನ್ಸೂಚನೆ ತೋರಿಸ್ತಾ ಇದ್ಯಾ ಅಂತ ಹ್ಞೂ ನಂಗೆ ರಾಜಕೀಯ ನಂದು ಅನ್ಸಿದೆ ಬಟ್ ಫಸ್ಟ್ ಎಜುಕೇಶನ್ ಫಿನಿಶ್ ಮಾಡಿ ಆಮೇಲೆ ನೋಡ್ತೀನಿ ಏನಂತ ತಂದೆಯವರು ಎರಡೂ ಕ್ಷೇತ್ರ ಕಾನ್ಸ್ಟು ನೋಡ್ಕೊಳ್ತಾ ಇದ್ರು ವರ್ಣ ಮತ್ತೆ ಚಾಮುಂಡೇಶ್ವರಿ ಈಗ ಅದಕ್ಕೆ ನಂದು ಕೊನೆಯ ಚುನಾವಣೆ ಉತ್ತರಾಧಿಕಾರಿ ಧವನ್ ಬರ್ತಾನೆ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಜನರನ್ನ ಪ್ರೀತಿ ನೋಡಿ ಅವನಿಗೆ ಧವನ್ಗೆ ಶಬ್ದ ಇಲ್ಲ ಅದನ್ನ ಕೇಳಿ ನಂಗೆ ಅಷ್ಟು ತುಂಬಾ ತುಂಬಾ ಫೀಲಿಂಗ್ ಬಂತು ಅದು ತುಂಬಾ ಇಮೋಷನ್ ಆಯ್ತು ತಾತ ಇವತ್ತು ನಾಮಿನೇಷನ್ ಫೈಲಿಂಗ್ ಗೆ ಅವರೇ ಕರೆದ್ರ ಇಲ್ಲ ನಾನೇ ಬರ್ತೀನಿ ಅಂತ ಹೇಳಿದ್ರೆ ನಾನ್ ತಾತ ಕೇಳೆ ನಾನು ಬಂದಿ ನೋಡ್ಬೋದಾ ಅಂತ ನಿಮ್ ಜೊತೆ ಅವರು ಖುಷಿಯಾಗಿತ್ತು ಎಜುಕೇಶನ್ ಏನ್ ಮಾಡ್ತಾ ನಿಮ್ಮ ರಾಜಕೀಯ ಜೀವನದ ಬಗ್ಗೆ ನೀವೇನು ಆಲೋಚನೆ ಮಾಡಿದ ನಿಮ್ ತಂದೆ ತಾತ ಮತ್ತೆ ನಿಮ್ಮ ತಾಯಿ ಹೇಳೋದೇ ನಿಮ್ ತಾಯಿಗೂ ಕೂಡ ಒಪ್ಪಿಗೆ ಇದೆ ಅಂತ ನಾನು ಪಿ ಯು ಸಿ ಫಿನಿಶ್ ಮಾಡಿ ಐದು ವರ್ಷ ಲಾ ಕಾಲೇಜ್ ಹೋಗಿ ಹೋಗ್ತೀನಿ ಅದಾದ್ಮೇಲೆ ಅಲ್ಲ ಅಪ್ಪ ಮಮ್ಮಿ ಮಮ್ಮಿ ಚಿಕ್ಕಪ್ಪ ಕೇಳಿ ನಾನು ನೋಡ್ತೀನಿ ಕೊನೆ ಚುನಾವಣೆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದು ರಾಕೇಶ್ ಧವನ್ ರಾಕೇಶ್ ಅವರ ಮಾತು ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ ಪವರ್ ಟಿ ವಿ ನಂಜನಗೂಡು